ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಪೋಷಕರು ನಿಮ್ಮ ಮಕ್ಕಳು ಹೈಸ್ಕೂಲ್ ಅಥವಾ ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಹಾಗಾದ್ರೆ ನೀವು ಎಚ್ಚರದಿಂದಿರಿ. ಯಾಕೆಂದ್ರೆ ನಿಮ್ಮ ಮಕ್ಕಳು ಡ್ರಗ್ ಅಡಿಕ್ಟ್ ಕೂಡ ಆಗಿರ್ಬೋದು. ಇಂತಹ ಒಂದು ಬೆಚ್ಚಿ ಬೀಳತಕ್ಕಂತಹ ವರದಿ ಈಗ ಬಂದಿದೆ. ಇದೇ ಇವತ್ತಿನ ವಿಶೇಷ ನಶಾ ಹೈ ನಶಾ. ಜೈನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಎಚ್ ಆರ್ ಅಪರ್ಣ ಪ್ರಸಾದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅಪರ್ಣ ಅವರೇ, ತಮ್ಮ ಕೂಡ ಟೀಮ್ ಸ್ಟೂಡೆಂಟ್ ಸ್ವಾಗತ. ಓಕೆ, ಸೊ ಅಪರ್ಣ ಅವರೇ, ತಾವು ಕೂಡ ಒಂದು ಕಾಲೇಜ್ನಲ್ಲಿ ಎಚ್ ಆರ್ ಆಗಿ ವರ್ಕ್ ಮಾಡ್ತೀರಾ. ತಮಗೆ ಈ ಥರದ ಪ್ರಕರಣಗಳ ಗಮನಕ್ಕೆ ಬರ್ತದೆ ಏನಾದರೂ? ನಮ್ಮ ಕಾಲೇಜ್ನಲ್ಲಿ ಡೈರೆಕ್ಟ್ ಆಗಿ ಇಂಥ ಪ್ರಕರಣಗಳು ಬರದೇ ಇರಲಿ ಅಂತ ಬಹಳಷ್ಟು ಮೆಷರ್ಸ್ ತಗೋತೇವೆ ನಾವು. ಬಹಳ ಶುರುವಿಂದನೇ ಪೇರೆಂಟಲ್ ಇನ್ವಾಲ್ವ್ಮೆಂಟ್ ನಾವು ಮಾಡ್ತೇವೆ. ಯಾಕಂದ್ರೆ ಫಸ್ಟ್ ಪಿ ಯು ಸಿ, ಟೆಂತ್ ಸ್ಟ್ಯಾಂಡರ್ಡ್ ಮುಗಿದ ನಂತರ ಫಸ್ಟ್ ಪಿ ಯು ಸಿಗೆ ಬಂದಾಗ ಏನೋ ಒಂದು ಫ್ರೀಡಮ್ ಸಿಕ್ಕಿದ ಹಾಗೆ ಮಕ್ಕಳು ಹಾಗೆ ಅಂತ ಅನ್ಸುತ್ತೆ ಅವರಿಗೆ. ಸೊ ನಾವೇನ್ ಮಾಡ್ತೀವಿ, ಆ ಫ್ರೀಡಮ್ ಅವ್ರಿಗೆ ಕೊಡ್ತೇವೆ. ಯಾತ್ರಲ್ಲಿ ಅಂದ್ರೆ ಏನಾದರೂ ಒಳ್ಳೇದು ಕಲಿಯೋದ್ರಲ್ಲಿ, ಒಳ್ಳೆ ಒಂದು ಹವ್ಯಾಸ ಮಾಡ್ಕೊಳ್ಳೋದ್ರಲ್ಲಿ, ಅದನ್ನ ಕಂಟಿನ್ಯೂ ಮಾಡೋದ್ರಲ್ಲಿ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ಗೂ ಸಹ ಶುರುವಿಂದನೇ ಒಂದು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್, ಇಂಡಕ್ಷನ್ ಪ್ರೋಗ್ರಾಮ್ ಮಕ್ಕಳಿಗೆ ಕಂಪಲ್ಸರಿಯಾಗಿ ಮಾಡ್ತೇವೆ. ನಮ್ಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಪೇರೆಂಟ್ಸ್ಗೂ ಸಹ ಕಂಪಲ್ಸರಿ ಅದು. ಸೊ 7-day ಪ್ರೋಗ್ರಾಮ್ ಮಾಡ್ತೇವೆ ಕಂಪ್ಲೀಟ್. 7 days, ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಡ್ರಗ್ ಅಬ್ಯೂಸ್ ಆರ್ ಎನಿಥಿಂಗ್, ಇಟ್ ಇಸ್ ಆಲ್ಸೋ ಅಬೌಟ್ ಚಾಲೆಂಜಸ್ ಆಫ್ ಪೇರೆಂಟಿಂಗ್. ಬಿಕಾಸ್ ಇದು ಇದರ ಮೂಲ ಕಾರಣ ಅನ್ನೋದು ಏನಂತ ನೋಡಿದ್ರೆ ಬಹಳಷ್ಟು ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಅದರಿಂದ ವಿ ವಾಂಟ್ ಟು ಅಡ್ರೆಸ್ ಇಟ್ ಅಟ್ ದ ರೂಟ್ಸ್. ಅಂದ್ರೆ ಮಕ್ಕಳು ಆ ತರದ ಒಂದು ಮಾರ್ಗವನ್ನು ತುಳಿದ ಹಾಗೆ ಮತ್ತು ರೈಟ್ ಡೈರೆಕ್ಷನ್ ಅವರ ಚಾನಲೈಸ್ ಮಾಡ್ಲಿಕ್ಕೆ ಮೆಜರ್ಸ್ ತಗೋತಾರೆ. ಹೌದು, ಪೇರೆಂಟ್ಸ್ ಇನ್ವಾಲ್ವ್ ಮಾಡ್ಕೋತೀರ? ಹೌದು. ಓಕೆ, ಪೇರೆಂಟ್ಸ್ ಗಳು ಯಾರಾದ್ರೂ ಈ ತರದ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾರೆ ಮಾತ್ರ ಮಾತುಕತೆ ಸಂದರ್ಭದಲ್ಲಿ? ಇವರು ಹೇಳಿದ ಹಾಗೆ ಬಹಳ ಜನಕ್ಕೆ ಆಲ್ಕೋಹಾಲ್ ಒಂದು ಅದರ ಪರಿಚಯ ಅಥವಾ ಅದರ ಇದಿರುತ್ತೆ. ಯಾಕೆ ಅಂತ ನೋಡಿದ್ರೆ ಮನೆಗಳಲ್ಲೇ ಈಗ ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದ್ರಿಂದ ಬಹಳಷ್ಟು ತಂದೆ ತಾಯಿಯಂದ್ರು, ಫ್ರೆಂಡ್ಸ್, ಸೋಷಿಯಲ್ ಲೈಫ್ ಎಲ್ಲ ಈಗ ಮನೆಯಲ್ಲೇ ಈಗ ಕನ್ಸ್ಯೂಮ್ ಮಾಡೋ ಒಂದು ಅಭ್ಯಾಸ ಇರುತ್ತೆ, ಕಲ್ಚರ್ ಇರುತ್ತೆ. ಸೊ ಮಕ್ಕಳಿಗೆ ಏನನ್ಸುತ್ತೆ, ಸ್ವಲ್ಪ ದಿನ ಆಗಿದ ನಂತರ ಏನು ಪರವಾಗಿಲ್ಲ, ಜ್ಯೂಸ್ ಕುಡ್ದ ಹಾಗೆ ಆ ತರ ಅನ್ಸುತ್ತೆ. ಅದು ಎಷ್ಟು ಮಟ್ಟಿಗೆ ಹೋಗ್ಬೋದು ಅನ್ನೋದು ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪಿಯರ್ ಪ್ರೆಷರ್ ಅಂಡ್ ಸೊ ಲಾಟ್ ಆಫ್ ಅದರ್ ಥಿಂಗ್ಸ್. ಅಪ್ಪಣ್ಣವ್ರೆ, ಈಗ ಇವರೆಲ್ಲರೂ ಹೇಳಿದ್ರೆ ಕೇಳಿದ್ರೆ ಮಕ್ಕಳದ್ದು ಪರಿಸ್ಥಿತಿ ತುಂಬಾ ಬಹಳ ಸೂಕ್ಷ್ಮವಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಪೇರೆಂಟ್ಸ್ ಏನ್ ಮಾಡಬಹುದು? ಫಸ್ಟ್ ಆಫ್ ಆಲ್ ಪೇರೆಂಟ್ಸು ಮಕ್ಕಳನ್ನ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಅಭ್ಯಾಸ ಮಾಡ್ಕೋಬೇಕು. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮಂದ್ರು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಆಗಿನ ಕಾಲದ ತರ ಅಜ್ಜಿ ತಾತ ಎಲ್ಲ ಆ ತರ ಎಲ್ಲ ಒಗ್ಗೂಡಿ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟಿವೆ. ಅಂಡ್ ಅಪಾರ್ಟ್ಮೆಂಟ್ಸ್ ನಲ್ಲಿ ಡ್ವೆಲ್ಲಿಂಗ್ ಜಾಸ್ತಿ ಆಗಿದೆ, ಅದರಿಂದ ಬಹಳಷ್ಟು ಮಕ್ಕಳು ಒಟ್ಟಿಗೆ ಸೇರ್ತಾರೆ. ಆ ತರ ಅದರಲ್ಲಿ ಒಳ್ಳೇದೂ ಇದೆ, ಕೆಟ್ಟದ್ದು ಇರಬಹುದು, ಹೇಳಿಕ್ ಬರೋದಿಲ್ಲ. ಬಟ್ ಪೇರೆಂಟ್ಸ್ ಏನ್ ಮಾಡಬಹುದು ಅಂದ್ರೆ ದೇ ನೀಡ್ ಟು ಅಬ್ಸರ್ವ್ ದೆಮ್, ನಾಟ್ ಜಸ್ಟ್ ಕ್ವೆಶ್ಚನ್ ದೆಮ್, ದೇ ನೀಡ್ ಟು ಅಬ್ಸರ್ವ್ ದೆಮ್, ಲುಕ್ ಎಟ್ ಬಿಹೇವಿಯರಲ್ ಚೇಂಜಸ್ ಇಫ್ ಎನಿ, ಅಂಡ್ ದೇ ದೆಮ್ಸೆಲ್ಸ್ ನೀಡ್ ಟು ಬಿ ಕಾನ್ಶಿಯಸ್. ಅವರು ಪೇರೆಂಟ್ಸ್ ಆಗಿ ಬಹಳಷ್ಟು ಕಾನ್ಶಿಯಸ್ ಆಗಿ ಮನೆಯಲ್ಲಿ ಸಹ ಕಂಡಕ್ಟ್ ಮಾಡ್ಕೋಬೇಕಾಗಿ ಬರ್ತದೆ. ಅವರ ಹ್ಯಾಬಿಟ್ಸ್ ಇರಬಹುದು, ಅವರ ಒಂದು ಸೋಷಿಯಲ್ ಲೈಫ್ ಇರಬಹುದು, ದೇ ನೀಡ್ ಟು ಬಿ ಎ ಲಿಟಲ್ ಮೋರ್ ಕಾನ್ಶಿಯಸ್ ಅಬೌಟ್ ದಟ್. ಅಂಡ್ ಬಿಸೈಡ್ಸ್ ಬೀಯಿಂಗ್ ಫ್ರೆಂಡ್ಲಿ, ಬೀಯಿಂಗ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಹೆಲ್ಪ್ ದ ಚೈಲ್ಡ್ ಟು ಲಾರ್ಜ್ ಎಕ್ಸ್ಟೆಂಡ್. ಅಂಡ್ ದ ಚೈಲ್ಡ್ ಶುಡ್ ನೆವರ್ ಫೀಲ್ ಲೋನ್ಲಿ ಇನ್ ಸಚ್ ಎ ಹ್ಯೂಜ್ ವರ್ಲ್ಡ್. ಈಗ ಹೇಗಾಗಿದೆ ಅಂದ್ರೆ ಇಷ್ಟು ಬಿಸಿ ವರ್ಲ್ಡ್ ನಲ್ಲಿ ಇಷ್ಟು ಜನ ಇದ್ದೇವೆ, ಬಟ್ ಪೀಪಲ್ ಸ್ಟಿಲ್ ಫೀಲ್ ಲೋನ್ಲಿ. ಸೊ ದಟ್ ಈಸ್ ಸಮಥಿಂಗ್ ವಿ ನೀಡ್ ಟು ರಿಯಲಿ ಅಡ್ರೆಸ್. ಈಗ ನಿಮಗೆ ಯಾವ್ದಾದ್ರು ಲೈವ್ ಎಕ್ಸಾಂಪಲ್ ಗೊತ್ತಿದೆ?